நம்ம நெக்கி தான் எல்லாம் அழகால ஆகி போட்டேன். நம்ம வயது ಇವ್ರು ನೋಡ ಮಕ್ಕಳು ಐದು ಬರು ಅಂತಂದ್ರು ಇಟ್ಟಿಟ್ಟು ಸಣ್ಣ ಸಣ್ಣ ಗಿಡ ಇದ್ದು ಹೆಂಗ್ ಬಂಗಾರ ಮಾಡ್ದಂಗ ಮಾಡ್ಬಿಟ್ರು. ಬಿತ್ತಿ ಹೆಂಗ್ ಮಾಡ್ಯಾರ ನಮ್ಮ ಐದು ಪ್ಯಾಕಟಿಗೆ ಹಚ್ಚಾರ. ನಮ್ಮದು ಅದಾವ ನಮ್ಮ ಐದು ಒನ್ ಟ್ರಿಪ್ ತಂದು ಹೋಗಿದೆ ಪ್ಯಾಕಟಿಗೆ. ಇದು ಇವತ್ತು ಹಚ್ತೀನಿ ನಾಳೆಗೆ ಹಚ್ತೀನಿ, ಇವತ್ತು ಹಚ್ತೀನಿ ನಾಳೆಗೆ ಹಚ್ತೀನಿ. ಹಿಂಗ್ ಎಟ್ಟೆ ಆಗ್ಲಿ ನಾವು ಹಾಳು ಮಾಡುದು ಹಾಳು ಅಂದಂಗೆ ಹಿಂದಿಗಳು ಹೋಗಿ ಏನ್ರ ಮಾಡಿ ಹಾಳು ಮಾಡ್ಬೇಕಲ್ಲ. ಅಲ್ಲ ಮಗ ಇದು ಅವನಂದೇಶ್ ಇಲ್ಲೇ ಬರ್ಲಿಕತ್ತಾನಲ್ಲ, ಏನ್ರ ಮಾಡಿ ಕಣಕ್ ಬರ್ತೀನಿ. ಏ ಕಿಟ್ಟು ಯಾಕೋ ನಮ್ಮ ಬೆಳಿ ಹಾಳು ಮಾಡ್ಬೇಕಂತ ಮನಸ್ಸನ್ನ ಇಟ್ಕೊಂಡ್ಬಿಟ್ಟು ಏನೋ ಯಾಕೆ ಹಾ ತಲೆ ಕೆಟ್ರ ನಾ ಸರಿ ಇರಲ್ಲ ಹೇಳ್ತೀನಿ ನಿನಗೆ. ಅಲ್ಲ ನಿನ್ನ ಬೆಳಿ ಹಾಳಾದ್ರ ನಾ ಏನ್ ಮಾಡ್ಬೇಕು? ಹಾ ಒಟ್ಟು ಏನ್ರಿ ಕಾಲು ಕೆದ್ರೆ ಒಟ್ಟು ಜಗಳಕ್ಕೆ ಬರೋದೇನು? ಕಾಲು ಕೆದ್ರೆ ನಾ ಯಾಕೆ ಜಗ ತೆಗಿಲಿಕ್ಕೆ ಹೋಲು ನೋಡಲ್ಲಿ ನಮ್ಮ ಹೊಲ್ದಾಗ ಕಾಳು ಕಡೆ ಒಂದು ಸಲಗೆ ಅವ ಹಾಗೆ ಗುಬ್ಬಿಗಳು ನೋಡಿಲ್ಲ ಹ್ಯಾಂಗ ಹಚ್ಚಿ ಗಿಡಗಳು. ಹಾ ಬರೇ ಗೂಡೆ ಕಟ್ಟ ಗಿಡದಾಗ ಹಾ ಗೂಡ್ರಿ ತೆಗೆದು ಹೋಗ್ಲಿಕ್ಕೆ ಬರಲ್ಲ ಇಲ್ಲ ಅಂದ್ರೆ ಗಿಡ ಕಡಿಸಿಗಿ. ಹಾ ನೀ ಅಂತ್ರ ಗಿಡ ಅಂಟಿ ಹಚ್ಕೊಂಡು ಇಟ್ಟೆಲ್ಲ ಇದು ಮಾಡ್ಕೊಂಬಿಟ್ಟಿ ನಮ್ಮಲ್ಲಿ ಒಂದು ಕಾಳು ಕಡೆ ಉಳಿಯಲ್ಲ ಹೊಲ್ದಾಗ. ಅಲ್ಲ ನಾನ್ ಹೊಲ್ದಾಗ ನಾ ಗಿಡಗಳು ಹಚ್ಚೀನಿ, ಅದಕ್ಕೆ ನಿನಗೇನು ಪ್ರಾಬ್ಲಮ್ ಅಲ್ಲ ಆತವು? ಏನಾಗ ಏನಿಲ್ಲಪ್ಪ ನೋಡಿ ಗಿಡಗಳು ಕಡಿ ಅದು ಕಡಿ ಸುಮ್ನೆ ಕದ್ದಿ ಕಡ್ಕೊಂಡ್ ನಿಂತಾನ ಬಂದು. ಇವ್ರ ದಿನ ಇದ್ದದ್ದು ಇರ್ತದ ನಡ್ಯಾನ ಹೋಗನು. ಏನು ಏನು ಬಾಳ ಮಾತಾಡ್ಲತ್ತಲ್ಲ ಹಾ ನಮಗ ಆದನಷ್ಟು ಕೊಡ್ತೀನಿ. ಇವನವನ ಅರ್ನಿತ ನಮ್ ಸೀಮ್ಯಾಗ ಹಾಕಿರಿ ಮತ್ತೆ ತಿರ್ಗಾಳಕ್ ಆದಿನ ನಮ್ಮ ಹೊಲ್ದಾಗೆ ಮಾಡ್ಕೊಂಡ್ರಿ. ಇಟ್ಟು ವರ್ಷ ಅದು ನಷ್ಟ ನೀವು ಕೊಡ್ತೀರಿ ಏನ್ ನಮಗ? ಮೊದಲ ತಂದು ಕೊಡ್ರಿ ಆಮ್ಯಾಗ ನಾವು ಕೊಡ್ತೇವೆ ನೀವು ನಷ್ಟ. ಈ ಎರಗು ಇರ್ಲಿ ಬಿಡು ಅವ್ರು ಕೂಡ ಏನು ನಾನು ಕದ್ದಿ ಕಡಿತಿ ಇಲ್ಲೇ ನಿತ್ರ ಮಾತಿ ಮಾತು ಬೆಳಿತಾವ ನಡಿ ಸನಿಕೆ ಇಟ್ಟು ಮೇವು ಮಾಡಿ ನಡಿ. ನೋನ್ ಐದು ಇಬ್ರು ಅಣ್ತಾವ್ರ ಕೂಡ ಏನು ಬಿಡ್ಲಿಕ್ ಬರೋರಂಗೆ ಮಾಡತ್ತಾರಲ್ಲ ನೋನ್ ಐದು. ಹಾ ಇವ್ರಿ ಹಿಂಗೆ ಬಿಟ್ರೆ ಸರಿ ಇರಲ್ಲ, ಏನ್ರ ಒಂದು ವ್ಯವಸ್ಥೆ ಮಾಡ್ಬೇಕು ಇವ್ರಿಗೆ. ತಾಯಿ ನಾ ಕಷ್ಟಪಟ್ಟಷ್ಟೇ ಫಸಲು ಕೊಟ್ರೆ ಸಾಕು. ಈ ಭೂಮಿ ತಾಯಿ ಎಷ್ಟು ಚಂದ ಹಸಿರು ಸೀರೆ ಉಟ್ಕೊಂಡು ನನ್ನ ಮುಂದೆ ನಿಂತಂಗೆ ಆಗ್ಯದ. ಆಹಾ ಏನು ಚಂದ ಹಕ್ಕಿ ಸೌಂಡ್, ಈ ತಂಪಾದ ಗಾಳಿ, ವಾವ್ ಸ್ವರ್ಗನೇ ನೋಡ್ದಂಗೆ ಆಗತ್ತಂದು ನನ್ನ ಹೊಲ ಇವತ್ತು. ಇಲ್ಲೇ ಸ್ವಲ್ಪ ಹೊತ್ತು ಕೂತು ಆಮೇಲೆ ಕೆಲಸ ಮಾಡಿದ್ರಾಯ್ತು. ಓಹೋ ಅಲ್ಲ ಈಗಿನ ಹುಡುಗರೆಲ್ಲ ತಮ್ಮ ತಮ್ಮ ಹೊಲ ಎಲ್ಲಿರುತ್ತಂತ ನೋಡಿರಂಗಿಲ್ಲ. ಅಂತದ್ರಾಗ ಇಷ್ಟ ಹಾಕೊಂಡು ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಇಷ್ಟು ಚಂದ ಬೆಳಿ ಬೆಳ್ದಿಯಲ್ಲ ಗ್ರೇಟ್ನಿ. ನಾ ಕಷ್ಟಪಟ್ಟದ್ದು ಬೆವ್ರ ಇದೇ ಭೂಮಿಯೊಳಗೆ ಬೀಳ್ಬೇಕು. ಹಂಗೆ ನನ್ನ ಹೆತ್ತ ತಾಯಿ ಮತ್ತು ಭೂಮಿ ತಾಯಿ ನನ್ನ ಜೊತೆ ಇದ್ರೆ ನಾ ಏನ್ ಬೇಕಾದರೂ ಸಾಧನೆ ಮಾಡ. ಇಂಥವ್ರೆಲ್ಲ ಬಾಳ ಜನ ನೋಡಿನ ಬಿತ್ತವಾಗಿದ್ ಖುಷಿ ಬೆಳಿಬೇಕಾದ್ರೆ ಇರಂಗಿಲ್ಲ. ಅಯ್ಯೋ ಹೋಗೋಗು ನೋಡಲಿ ಗುಬ್ಬಿ ಎಲ್ಲ ತಿನ್ ತಿನ್ ಹೋಗತ್ತವ್ ಸರಿ ಮಾಡಿ ಹೋಗೋದೇನ? ತಿನ್ಲಿ ಬಿಡೋಲ್ಲ. ಅಲ್ಲ ನೀವಂತೂ ನಿಮ್ಮ ಹೊಲ್ದಾಗ ಮನುಷ್ಯರಿಗೆ ಬರಗೂಡಲ್ಲ, ಆ ಪ್ರಾಣಿ ಪಕ್ಷಿಗಳಿಗೆ ಬರಗೂಡಲ್ಲ, ಮತ್ತೆ ಹಿಂಗೆ ಎಲ್ಲಾರು ಹೊಡ್ಕೊಂತ ಹೋದ್ರೆ ಎಲ್ಲಿಗೆ ಹೋಗ್ಬೇಕು? ಎರಗು ಬಂದ್ಯಪ್ಪ ನಡಿ ಅದಷ್ಟು ಗೊಬ್ಬರ ಕಟ್ಟದ ಕಟ್ಟಿ ಹೋಗಮ್ ನಡಿ. ಅಣ್ಣ ಹೇಳ್ಬರಗು ಹಿಂಗೆ ಹೇಳ್ತಿರತ್ತೆ ಸಿಟ್ಟು ತಿಳ್ಕೊಬೇಡ, ಯಾಕಿನ ಕೂಡ ಮಾತಾಡ್ಬೇಡ ಅವ್ರು ಚಲೋ ಇಲ್ಲ, ಅವ್ರಿಗೆ ನೋಡಿದ್ರೆ ಸಿಟ್ಟು ಬರ್ತದ. ಯಾಕೆ ಹೊರಗು ಹಿಂಗ್ಯಾಕ ಅವ್ರಿಗೆ ಸಿಟ್ಟು ಮಾಡ್ತಾರ ಅಂತ ಹೇಳಿದ್ರೆ ನಾವು ಸಿಟ್ಟು ಮಾಡ್ಕೋತ ಹೋದ್ರ ಅವ್ರಿಗೆ ನಮ್ಗೆ ವ್ಯತ್ಯಾಸ ಏನು ಬರ್ತದೋ? ಅದೆಲ್ಲ ಬಿಟ್ಬಿಡು, ಆಕೇನ್ ಬೇಕು ಬೇಕಾದ್ಲಿ ಮಾತಾಡ್ಸಿಲ್ಲ, ಅಚಾನಕ್ ಆಗಿ ದೇವ್ರಿಗೆ ಬಂದಿವಳು ನಾ ಸಿಕ್ಕ ಮಾತಾಡ್ಸ್ಕೊಂಡು ನಿಂತೀವಿ ಅದೆಲ್ಲ ತಲೆಗೆ ಹಾಕೋಬೇಡಪ್ಪ ನಡೀನಿ. ಆಯ್ತಾ ಅಣ್ಣ ನಿಮ್ಮ ಅಣ್ಣ ಈ ಕಡೆ ಕೆಳಗೆ ಹೋಗ್ಯಾರ ನೋಡ್ರಿ, ಇಲ್ಲಿ ನಿತ್ರ ಕರೆದು ಕೇಳಸಲ್ಲ ಅವನಿಗೆ ಸ್ವಲ್ಪ ಹತ್ತಾರೆ ಹೋಗಿ. ಇರ್ಲಲ್ರಿ ಅವ್ರು ಬರೋದನ್ನ ನಾ ಇಲ್ಲೇ ನಿಂದಿರ್ತೀನಿ. ಹೌದು ನೀವು ಅರ್ಧಕ್ಕೆ ಯಾಕೆ ಓದಿದ್ಬಿಟ್ರಿ? ನಾ ಓದ್ಕೊಂತ ಹೋದ್ರ ಈ ಹೊಲ್ದಾನ ಕೆಲಸ ಯಾರು ಮಾಡ್ಬೇಕ್ರಿ? ಅದ್ರಾಗ ನನಗೆ ರೈತ ಆಗೋದೇ ಭಾಳ ಇಷ್ಟ ಆಯ್ತು, ಹೊಲ್ದಾಗ ಕೆಲಸ ಮಾಡೋದೇ ಇಷ್ಟ, ಹಿಂಗಾಗಿ ಬಿಟ್ಟೆ. ಮತ್ತ
ಐ ಲವ್ ಯು. ರುಕು, ಏನ್ ಮಾಡತ್ತಿ? ಖಬರ್ ಗಿವರ್ ಐತಿ ಇಲ್ಲಿ ನಿನಗ್ ಸ್ವಲ್ಪ. ನಿಮ್ ಅಣ್ಣ ನೋಡಿದ್ರೆ ಏನಂತ ಗೊತ್ತದನು? ಸ್ವಲ್ಪ ದೂರ ನಿಂತು ಮಾತಾಡು. ಇಟ್ಟು ನಾ ನಿಮ್ ಪ್ರೀತಿ ಮಾಡಕತ್ತೀನಿ. ನೀ ಇಲ್ಲ ಅಂದ್ರೆ ನಾ ಬದುಕೋದ ಇಲ್ಲ. ಆಕ್ಚುಲಿ ನಿನಗೆ ಗೊತ್ತು, ನಾ ಹೊಲಕ್ ಬರೋದು ನಿನ್ ಸಂಬಂಧ. ಊರಾಗ ನೋಡ್ಬೇಕಂದ್ರ ನಮ್ಮ ಅವ್ವ ನಮ್ಮ ಅಣ್ಣ ಅಂದ್ ಬಿಡಂಗಿಲ್ಲ. ನೂಕು, ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ತದಿಲ್ಲ. ಸುಮ್ಮ ಅಲ್ಲಿಂದ ಹೋಗ್ಬಿಡು ಆ ಕಡೆ. ಪ್ರೀತಿ ಗೀತಿ ಇವೆಲ್ಲ ಸರಿಯಲ್ಲ. ನಿಮ್ಮ ಅಣ್ಣ ಮೊದಲೇ ನನ್ನ ಕಂಡನೆ ಉರಿತಾನೆ. ಇಟ್ಟು ನಾ ನಿಮ್ಗೆ ರುಕು, ನಿನ್ಗೆ ಮಾಡಕ್ ಕೆಲ್ಸ ಬಗ್ಗೆ ಸಹಿತಿಲ್ಲ. ಹಾ, ಇವನ್ ಜೋಡಿ ಏನ್ ಮಾತೈತ್ ನಿಂದು? ಹಾ, ನಡಿ ಮನೆಗೆ. ರುಕು, ನಾ ಹೇಳಿಲ್ಲ ಹೋಗು. ನಿಮ್ಮ ಅಣ್ಣಗ ನಾವು ಕಂಡ್ರ ಒಂಥರ ಹುತ್ತರೈ ಕಡ್ದಂಗ ಮಾಡ್ತಾನ, ಹೋಗು ಸುಮ್ಮ. ಅಣ್ಣ, ಯಾಕಣ್ಣ ಅಂತವ್ರು ಇಂಥವ್ರು ಅಂತೀಯಲ್ಲ? ನೆರೆ ಹೊರೆಯವ್ರ ಆಗಿ ಇವ್ರಿಗ್ ನಾವು ನಮಗ್ ಇವ್ರು ಅಂತ ಹೇಳಿ ಎಷ್ಟ್ ಚಂದ ಇರ್ಬೇಕು ಅಂತದ್ರ ಇವ್ರಿನ್ ಬೇರೆಯವ್ರೇನ? ಯಾಕವ ತಂಗಿ, ಬಾಳ ದೊಡ್ಡ ಕಾಲಕ್ ಬಂದೇನು? ಹಾ, ಇವನ್ ಮುಂದ ನಿಮ್ ಅಣ್ಣನ್ ಮರ್ಯಾದೆ ತೆಗಿಬೇಕನ್ನಾಗತ್ತೆ ಏನಿ? ಹಾ, ಇನ್ನೊಂದ್ಸತಿ ಹೊಲಕ್ ಬಂದಿ ಅಂದ್ರ ನೋಡ್ ಹುಷಾರ. ನಿನ್ ಪರಿಸ್ಥಿತಿ ಏನಕೈತೆ ನೋಡು, ನಡಿ ಮನೆಗೆ. ನಮ್ದು ನಿಮ್ಗೆ ಸಾವಿರ ಇರಲಿ, ಅದೆಲ್ಲ ಬಿಟ್ಟು ಹೆಣ್ಮಕ್ಳ ಮೇಲೆ ಯಾಕೆ ದಬ್ಬಳಕೆ ಮಾಡ್ತೇವ ನೋಡು? ಇದು ನಮ್ಮ ಮನೆ ವಿಚಾರ ಐತೆ. ಆಯ್ತು, ನಾ ಬೈತೀನಾರೆ ಬಿಡ್ತೀನಾರೆ, ಆ ವಿಚಾರಕ್ಕೆ ನೀ ತಲೆ ಹಾಕಕ್ ಹೋಗ್ಬೇಡ. ಹುಷಾರು, ಇವನ್ ಜೋಡಿ ಏನ್ ಮಾತ್ ನಡಿರುಕೋ ಮನೆಗೆ. ಮತ್ತೇನ್ ನೋಡ್ತೀನಿ, ನಡಿ ಮನೆಗೆ. ನೋಡಿಕ್ಕಿ ಬಾಳ ಮುಂದುವರ್ಯಾಕತ್ತಾಳ. ಹಿಂಗೆ ಮುಂದುವರೆದ್ರ ಸರಿ ಇರಲ್ಲ. ತಿಳ್ಕೊಂಡು ಮನ್ಯಾಗ ಇದ್ದಿದ್ರ ಸರಿ, ಇಲ್ಲ ಅಂದ್ರೆ ಸರಿ ಇರಲ್ಲ ನೋಡ್ ಮತ್ ಪರಿಸ್ಥಿತಿ. ಎದಳಲ್ಲ ಅವ ನನ್ ಬದ್ವೈದ್ಯ ಅದಲ್ಲ ಕಿಟ್ಟ, ಅವನ್ ಜೊತೆ ಮಾತಾಡೋದೇನು, ಅವನ್ ಜೊತೆ ಎಷ್ಟು ಸಲಗಿದಿಂದ ಇರುದು, ಹಲ್ ಕಿಸಿದೇನು, ಇದು ಹಿಂಗೆ ಮುಂದುವರ ಸರಿ ಇರಲ್ಲ. ಮತ್ ಆಮೇಲೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಿಮ್ಮನ್ನೆಲ್ಲ ಬಿಟ್ಟು ಬೇರೆ ಊರಿಗೆ ಲಗ್ನ ಮಾಡ್ಕೊಡ್ತೀನಿ ಅಂದ್ರೆ ನನಗಂತೂ ಇಷ್ಟ ಇಲ್ಲ. ನಾನು ಮದ್ವೆ ಆಗೋದಾದ್ರ ಕಿಟ್ಟನ್ನ ಹೆಂಗೋ ನಮ್ಗ ರಿಲೇಷನ್ ಆದಾನಿಲ್ಲ, ಮತ್ತ್ಯಾಕೆ ಯೋಚನೆ ಮಾಡಕತ್ತೀರಿ? ನೋಡಿ ಇವಾಗ ನಾನು ಲಗ್ನ ಆಗೋದಾದ್ರ ಕಿಟ್ಟನ್ ಜೊತೆ ಹಾಕೀನಿ. ನನಗ ಹೇಳ್ತೀನಿ ಕೇಳಿ, ಸುಮ್ಮ ಲಗ್ನ ಜೊತೆ ಮಾಡ್ಕೊಡ್ರಿ. ಸುಮ್ಮ ನೀವ್ ಯಾರು ಹೇಳಿದ್ರೆ ನಾ ಕೇಳಕ್ಕೆಲ್ಲ ನೋಡು. ನೀವ್ ಯಾರ ಮದ್ವೆ ಮಾಡ್ಕೊಟ್ರೆ ನಾ ಅಂತೂ ಮಾಡ್ಕೊಳಂಗಿಲ್ಲ, ಯೋಚನೆ ಮಾಡಿ. ಈಗ ಬಂದೇನಪ್ಪ? ಆಯ್ತು, ಅಲ್ಲಿ ಚೀಟಿ ಬರ್ದಿಟ್ಟಿ ಸ್ವಲ್ಪ ಊರಾಗ ಸ್ವಲ್ಪ ಸಂತಿ ತರ್ತಿ. ಹೂನಪ್ಪ ಹೊಂಟೀನಿ ಸ್ವಲ್ಪ, ನಿಂಬೆ ಹಿಡ್ದಾಗ ಸ್ವಲ್ಪ ಮತ್ತ ಇವು ಹತ್ತಿದ್ ಆ ಕಟ್ಟಿಗೆ ಹಚ್ಬೇಕಾಗ್ಯದ ನಡೀತು. ನಾನು ಬರ್ತಿದ್ದ. ಏ ಬಿಡ, ನೀನ್ ಬರ್ತಿ? ಈ ಪರೀಕ್ಷೆ ಬೇರೆ ಸನಿ ಬಂದವ್, ನೀ ಬಂದಾಗ ಬಂದ ಕೆಲಸ ಮಾಡ್ಕೋತ ಕೂತೇನ್ ಮಾಡ್ತಿ? ಶಿಸ್ತಾಗಿ ಸ್ವಲ್ಪ ಓದ್ಕೋ, ಆ ಸಂತಿ ಹಿಡ್ದು ತಂದಿಟ್ಟು ನೀವು ಒಪ್ಪತ್ ಕೂತ್ಬಿಡು. ಇಲ್ಲಣ, ಬಹಳ ದಿನ ಆದ್ಮೇಲೆ ಬೆಳಿ ಮನಗಂಡು ಬಂದದ, ಅದಕ್ಕೆ ನಾನು ಅಂತೂ ಸ್ವಲ್ಪ ಕೈ ಕೈ ಮಾಡ್ತೀನಿ ಕೆಲ್ಸ. ನಿಮ್ಗೆಪ್ಪ, ನಮ್ಗ ಭೂಮಿ ನಂಬಿಕೆ ಕೊಡಲ್ಲ. ಎಲ್ಲ ಸಂಬಂಧಗಳು ಬಿಟ್ಟು ದೂರ ಹೋಗ್ಬೋದು, ಆದ್ರೆ ಭೂಮಿ ತಾಯಿ ನಂಬಿ ನಾವು ಕೆಲಸ ಮಾಡಿದೇವ ಅಂದ್ರೆ ಭೂಮಿ ತಾಯಿ ಯಾವತ್ತು ಮೋಸ ಮಾಡಲ್ಲ. ಎಲ್ಲ ಇರಲಿ, ನೀ ಅಭ್ಯಾಸ ಮಾಡ್ಕೋಪ್ಪ, ಮತ್ತೆ ಬರಾಕತ್ತಿ. ಹಾ, ನಾ ಈಗ ಹೋಗಿ ಬರ್ತೀನಿ ನಡಿ. ಆ ಸಂತಿ ಇರ್ತಂದಿರು. ಲವ್ ನವನ, ಈಗ ಯಾರು ಫೋನ್ ಮಾಡಿದ್ರು? ಹಲೋ, ಯಾರ್ರೀ? ರುಕ್ ಅವ್ರ, ನೀವು ಅವನಿಗೆ ಯಾಕೆ ಫೋನ್ ಹಚ್ಚಾತ್ತೀರಿ? ಸುಮ್ಮನೆ ಅವ್ನು ನಿಂತು ಬಿದ್ದಿರಲ್ಲ, ಅವನಿಗೆ ಸುಮ್ಮನೆ ಕಾಡ್ತಿರಲ್ಲ. ಎಲ್ಲಿ ಸಿಕ್ಕ ಸಿಕ್ಕಲ್ಲೆಲ್ಲ ಮಾತಾಡ್ಸ್ಕೊತಾ ಎಲ್ಲಿ ಸಿಕ್ಕರು ಮಾತಾಡಿಸ್ಕೊಬೇಡ ನೋಡ್ರಿ. ರಘು, ಯಾರು ಯಾರು ರೀತಿ ಮಾತಾಡತ್ತಿ? ನೀವು ಅಷ್ಟೇ ಅಲ್ಲ, ನನಗ ನಿಮ್ಮ ಮನೇನವ್ರು ಯಾರು ಕಂಡ್ರು ನನಗೆ ಆಗಲ್ಲ. ಶಿವಟ್ರಕ್ಕು, ಏನ್ ಹಿಂಗ್ ಫೋನ್ ಮಾಡಿದ್ದೆ? ಸರಿ ತೋ, ನಾನೇ ನಿಮ್ಮ ಹೊಲದ ಕಡೆ ಬರ್ತೀನಿ ತೋ, ಅಲ್ಲೇ ಮಾತಾಡ ಮತ್ತೆ ನಾಳೆ ಬರ್ತೀನಿ. ಹಾ ಹಾ, ಬರ್ತೀನಿ ತೋ.
ಇಲ್ಲ ಅವ ಸ್ವಲ್ಪ ನಮ್ಮ ತಮ್ಮ ಮತ್ತು ಸಿಡ್ಕದನ ಅಂದಿನ ತಲೆ ಹಾಕೋಬೇಡ, ನಾ ಬರ್ತೀನಿ ತೋ. ಹಾಂ ಸರಿ ಸರಿ. ಅಣ್ಣ. ಹಾಂ ಹೇಳಪ್ಪ. ನೀ ಗೊತ್ತಿದ್ದು ಗೊತ್ತಿದ್ದು ಆ ರೊಕ್ಕನ ಪ್ರೀತಿ ಮಾಡತ್ತೀರ, ಅವ್ರ ಅಣ್ಣ ಎಂಥ ರಾಕ್ಷಸ ಅನ್ನತ್ತೆ ಗೊತ್ತದಲ್ಲ ಅಣ್ಣ, ಅವ್ನು ಮುಂದೆ ಏನು ಮಾಡೋಕ್ಕೆ ಸಲಣ. ಈಗ ಇಲ್ಲ ಹೊರಗು ನಾಯಿಯಲ್ಲಿ ಇಷ್ಟಪಡಲೋ, ಯಾ ಪ್ರೀತಿನೂ ಇಲ್ಲ ಯಾ ಮಣ್ಣೂ ಇಲ್ಲ ಆಕೆಗೆ. ಯಾವಾಗಾರ ಭೇಟಿ ಆದಾಗ್ರೆ ಇಟ್ಟ ಟೈಮಿಗೆ ತಕ್ಕಂಗೆ ಮಾತಾಡಿನಷ್ಟೇ ಹೊರತು ಯಾ ಪ್ರೀತಿನೂ ಮಾಡಿಲ್ಲಪ್ಪ. ಹೌದು ಅಣ್ಣ, ನೀ ಆಕಿನ ಜೊತೆ ಮಾತಾಡೋದು ನೋಡಿದ್ರೆ ನೀ ಎಲ್ಲಿ ಆಕೆ ಪ್ರೀತಿ ಮಾಡತ್ತೈತಿ ಅನ್ಕೊಂಡಿದ್ದ, ಆದ್ರೂ ಅಣ್ಣ ರುಕು ನೀನು ಪ್ರೀತಿ ಮಾಡತ್ತೆ ಅಣ್ಣ, ನಾನು ಭಾಳ ಅಬ್ಸರ್ವ್ ಮಾಡೀನಿ ಅಣ್ಣ. ಏನಾರು ಇರ್ಲಿಪ್ಪ, ಆಕಿ ಪ್ರೀತಿ ಮಾಡ್ತಾಳ ಅಂತೇಳಿ ನಾ ಏನಾರು ಪ್ರೀತಿ ಮಾಡ್ದಂದ್ರ ಅದಲ್ಲೇ ಸೇಡಿಗೆ ಸೇಡ್ ಇಡತಾನ ಅವ್ರ ಅಣ್ಣ. ಅಂಥದ್ರಾಗು ನಾವು ಆ ಹುಡುಗಿ ಪ್ರೀತಿ ಮಾಡಿ ಇದೇ ಸಾಕಾಗ್ಯದ ಅದೊಂದು ಎಲ್ಲಿ ಕಡಿಮೆ ಹಾಕಿ. ಅವ ಟುರಿತಾನಲ್ಲ ಅಣ್ಣ, ನಾವು ಆ ಸೇಡಿ ಸೇಡ್ ಏನಾರು ತೀರ್ಸ್ಕೋಬೇಕಣ್ಣ. ಬಿಡು ಅವನಿಗೆ ಸೇಡಿ ಸೇಡ್ ಅನ್ಕೋತ ನಾವು ಅವನ ಸುಮ್ಮನೆ. ಅದಕ್ಕೂ ಒಂದು ದಾರಿ ಅದಣ. ಏನರ್ಗು ಅದಕ್ಕೇನು ದಾರಿ ಅದ ಮತ್ತೆ? ಹೆಂಗಿದ್ರೆ ರುಕ್ಕು ನಿನ್ನ ಪ್ರೀತಿ ಮಾಡತ್ತಳಲ್ಲ ಅಣ್ಣ, ಯಾರಿಗೆ ತಲೆ ಕೆಡಿಸ್ಕೋಬೇಡಣ್ಣ. ಹೆಂಗಿದ್ರು ನಿನಗಾಗಿ ಪ್ರೀತಿ ಮಾಡತ್ತಳ, ನೀ ಆಕಿಗೆ ಮದುವೆ ಆಗಿಬಿಡೋಣ, ಅದ ಮುಂದೆ ಏನು ಬಂದು ಇಬ್ಬರು ಕೂಡ ನೋಡ್ಕೊಳ್ಳೋಣ. ಹಿಂಗ ತೀರಗು ಆಯ್ತು, ಆಕಿ ಹಂಗಿದ್ರು ನನಗೆ ಇಷ್ಟಪಡಕತ್ತಾಳೆ ಅಂದಂಗ ಆಕಿಗೆ ನಾನು ಇನ್ನು ಪ್ರೀತಿಲಿಂತ ಮಾತಾಡಿ ನಾನು ಆಕಿಗೆ ಪ್ರೀತಿ ಮಾಡ್ತೀನಿ, ಮದುವೆ ಆಗ್ತೀನಿ ತಗೋ, ಏನು ಬಂದದ್ದು ಬರಲಿ ಆ ಮಗನಿಗೆ ನೋಡ್ಕೊಂಡ್ರೆ ಆಯ್ತು. ನಡಿ ನಿಂಬಿಕಾಯಿ ಸಂತು ಕಿತ್ತು ನೀನ ನಿಂಬೆ ಹಣ್ಣಿಂದ ಹೊಡೆದಿದ್ದ? ಹಾ ರುಕ್ಕು ನಾನೇ ಬಂದೆ. ಗೆಟಪ್ ಫುಲ್ ಚೇಂಜ್ ಆಗ್ತೈತಿ ದಿನದಿಂದ. ಹೇಳಿದ್ದಲ್ಲ ಏನು ವಿಚಾರ ಮಾಡಿದಿ? ಹ್ಮ್ ವಿಚಾರ ಮಾಡೀನಿ, ನಾ ಈ ಜನ್ಮದಾಗ ಮದುವೆ ಅಂತ ಆದ್ರೆ ಅದು ನಿನ್ನೇ ಆಗ್ತದೆ. ಈ ಜನ್ಮ ಅಷ್ಟೇ ಅಲ್ಲ, ಮುಂದಿನ ಏಳು ಜನ್ಮದಾಗೂ ನಾನೇ ಹೆಂಚಿ ಆಗ್ತೀನಿ. ಹಂಗಿತ್ತಂದ್ರೆ ನನಗೆ ಎಂಟು ಜನ್ಮ ಕೊಡೋಪ್ಪ. ಎಂಟು ಜನ್ಮನ ಯಾಕಂದ್ರೆ ಏಳು ಜನ್ಮ ನಿನ್ನ ಜೊತೆ ಮದುವೆ ಮಾಡ್ಕೊಂಡು ಕಳೆದ್ರೆ ಎಂಟನೇ ಜನ್ಮನ ಬೇರೆದಕ್ಕೆ ಮದುವೆ ಮಾಡಿ ಮಜಾ ಮಾಡ್ತೀನಿ. ಏಳು ಜನ್ಮ ಅಲ್ಲ, ಎಷ್ಟು ಜನ್ಮ ಕಳೆದ್ರು ನಿನ್ನ ಹೆಂಡತಿ ಯಾವತ್ತು ನಾನು, ನನ್ನ ಗಂಡ ಯಾವತ್ತು ನೀನು, ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಏನಂದೆ? ನಿನಗೆ ಎಷ್ಟೇ ನಿನ್ನ ಜೊತೆ ಮಾತಾಡ್ಬೇಡ ಅಂತ ಹೇಳಿ. ಹಾಂ ನಿನಗೆ ಏನು ನೋಡಿ ಅಂಥದ್ದು ಏನೈತಿ ಅಂತಕ್ಕ ಏನು ನೋಡಿ ಇಷ್ಟಪಟ್ಟೇನೆ? ಹಾಂ ಆಫ್ಟರ್ ಆಲ್ ಇವ ಬ್ರೈತ್ ಅದಾನ, ನನ್ನ ಫ್ರೆಂಡ್ ಸಿಟಿ ಒಳಗಡೆ ಬಿಸ್ನೆಸ್ ಮಾಡ್ತಾನೆ, ಸಿಕ್ಕಾಪಟ್ಟೆ ಸೌಕಾರನೂ ಅದಾನ, ಅವನಿಗೆ ಮದುವೆ ಮಾಡಿಕೊಟ್ರೆ ನಿನಗೆ ಆರಾಮಾಗಿ ಸುಖವಾಗಿ ಜೀವನ ಮಾಡ್ತೀನಿ. ಇಂಥವ್ನಿಗೆ ಮದುವೆ ಆದ್ರೆ ಇಲ್ಲೇ ಮಣ್ಣಾಗ ಬಿದ್ದು ಸತ್ವ ಬಿಡ್ಬೇಕಾಗೈತೆ ನೋಡಿ. ನೀನು ಅಲ್ಲ ನೀನು ಒಬ್ಬ ರೈತಾಗಿ ಹಿಂಗೆ ಮಾತಾಡತ್ತೀಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು. ರೈತ ಅದಾವ ಸ್ಟೈಲ್ ಮಾಡೋಕೆ ನಿಂತರೆ ಏನು ಬೇಕಾದ್ರೂ ಸ್ಟೈಲ್ ಮಾಡ್ಬೋದು, ಆದರೆ ಯಾವಾಗ ಬಂದು ರೈತ ಆಗಂತೂ ಆಗೋಕ್ಕಾಗ್ತದೇನು? ಅಲ್ಲ ನಿನಗೆ ಮದುವೆ ಆದರೆ ಇಲ್ಲೇ ಮಣ್ಣಾಗ ಬಿದ್ದು ಒದ್ದಾಡ್ಬೇಕಂತಂದಲ್ಲ, ಅದೇ ನಿಮ್ಮ ಹೊಲಕ್ಕೆ ಕೆಲಸಕ್ಕೆ ಎಲ್ಲರೂ ನೀನೇ ಮಾಡ್ಕೊಂಡು ನೋಡೋಣ ಆಗ್ತದೇನು? ಯಾವುದೇ ಅಲ್ಲಿ ರೈತಗೆ ಕೇವಲ ಮಾತಾಡೋಕೆ ಹೋಗಬೇಡ. ನಾ ಯಾವಾಗ ನಿಮ್ಮ ತಂಗಿ ಜೊತೆ ಮಾತಾಡೋಣ ದ್ವೇಷ ಮಾಡಕ್ಕತ್ತಿ ಅವಾಗ ಈಗ ನೀನು ನನ್ನ ಹೆಂಡತಿ ಅಂತ ನಾನು ಡಿಸೈಡ್ ಮಾಡಿಬಿಟ್ಟೀನಿ. ಹೇಳಿಕೊ ಬಾಯ್ ಕಾಯಿ. ಈ ಮಗನಿಗೆ ಹಿಂಗೆ ಹೇಳಿದ್ರೆ ತಿಳಿದು ನೀ ಬೇರೆ ಥರನೇ ಹೇಳ್ತೀನಿ ಬಾ. ಅಲ್ಲ ನಾ ಅಷ್ಟು ಹೇಳಿದ್ರು ನೀ ಹೆಚ್ಚಿಗೆ ಮಾಡಬೇಕಲ್ಲ,
ನಿಮ್ಮ ಅಣ್ಣನ ಮಾತಿ ಒಟ್ಟ ಕಿಮ್ಮತ್ತೇ ಇಲ್ಲ ಏನು ಒಟ್ಟ ಬಾಳ ಗೌರವ ಕೊಡ್ತಿದ್ದೆ ನಿನ್ನ ದುರ್ಬುದ್ಧಿಯಿಂದ ನನ್ನ ಹಠ ಹೆಚ್ಚಾಗಿದ್ದ ಈಗೂ ಏನ್ ಕಾಲ ನಿಂಚಿಲ್ಲ ಹೆಂಗೋ ಅವರು ನನ್ನ ರಿಲೇಷನ್ ಅದಾರ ಬ್ಯಾರ ಆಗಿದ್ ಕುಟುಂಬ ನಮ್ಮಿಬ್ರಿಂದ ಒಂದಾಗುತ್ತೆ ಅಂತಂದ ನನಗೂ ಬಹಳ ನಂಬಿಕೆ ಐತಿ ಸುಮ್ಮ ಹೂ ಅನ್ನ ಹಂಗಲ್ ರುಕು ಅವ್ರು ನಮ್ಗೆ ಎಷ್ಟು ಮೋಸ ಮಾಡ್ಯಾರ ನಿನ್ ಗೊತ್ತೈತೇನು ಯಾಕಪ್ಪ ಯಾರಿಗ ಯಾರು ಮೋಸ ಮಾಡ್ಯಾರ ನಿಮ್ಮಪ್ಪ ನೀವು ಕೂಡಿ ಅಜ್ಜ ಅಜ್ಜಿಗೆ ಅವ್ರಿಗೆ ಮೋಸ ಮಾಡಿರಿ ಅವ್ರಿಗೆ ಅಪ್ಪ ಅಮ್ಮ ಮಾಡ್ಕೊತ ಬಂದಿರಿ ಅಜ್ಜ ಅಜ್ಜಿಗೆ ಅವ್ರಿಗೆ ಅಮ್ಮ ಮಾಡ್ರಿ ಅಪ್ಪ ಮಗ ಅವ್ರು ನಿಮಗೆ ತಿರುಗಿ ಬಿದ್ದಿಲ್ಲ ಅವ್ರು ಒಳ್ಳೆಯವ್ರು ಅದಾರ ಒಳ್ಳೆಯವ್ರು ಅದಾರ ಅಂತ ಹೇಳಿ ನಿಮಗೆ ತಿರುಗಿ ಬಿದ್ದಿಲ್ಲ ಒಳಗಿನವ್ರು ಅದಾರ ಅಂತ ಹೇಳಿ ಎಷ್ಟಾದ್ರೂ ನೀವಂತರೂ ಅರ್ಥ ಮಾಡ್ಕೊಳಲ್ಲ ಏನಾದ್ರೂ ಮಾಡ್ಕೋರಿ ಅವ್ವ ಮಗಳು ಹೋಗಿ ಬಿಡವ ಕೆಟ್ಟ ಸಿಲ್ಕ ನಿಮ್ಮ ಅಣ್ಣ ವಿಚಾರ ಮಾಡೋಣ ತಗೋ ವಿಶೇಷ ಕೆಲಸ ಆಯ್ತು ಅದಕ್ಕೆ ಬಂದಿದ್ದೆ ಮಾತಾಡ್ತೀನಿ ನನ್ನ ಮಾಡದೆಲ್ಲ ತಪ್ಪಾಗ್ಬಿಡೈತಿ ನನ್ ತಪ್ಪಾಗಿ ನನ್ ಕ್ಷಮಿಸ್ಬಿಡು ನೀನ್ ಸಿಕ್ಕಾಪಟ್ಟೆ ಅವಮಾನ ಮಾಡೀನಿ ನಾನು ಕಾಡೀನಿ ನಿನ್ ಬೆಳಿ ಎಲ್ಲ ನಾಶ ಮಾಡ್ಬಿಟ್ಟಿನಿ ನಿನ್ ಹೊಲದಂದು ಅಷ್ಟಾದ್ರೂ ಎಷ್ಟು ತಾಳ್ಮೆದಿಂದ ಇದ್ದೆ ಅಲ್ಲ ನೀ ಅದನ್ನ ನೋಡ್ಬಿಟ್ಟು ನನಗೆ ಒಂಥರ ನಾಚಿಕೆ ಬಂದಂಗ ಆಗ್ಬಿಟ್ಟು ನಾನೇ ನಿನ್ ಕ್ಷಮೆ ಕೇಳ್ಬೇಕು ಅಂತ ನಿನ್ ಮನೆ ತಕ್ಕ ಬಂದ್ಬಿಟ್ಟಿದೀನಿ ನೋಡಪ್ಪ ಇದ್ರ ಮ್ಯಾಗ ನಿನ್ ಇಷ್ಟ ಏನ್ ಮಾಡ್ತೀಯ ನೋಡು ಹಂಗೇನಿಲ್ಲ ತಪ್ಪಾಗಿಲ್ಲ ಅನ್ನೋದ್ರಾಗ ಏನಾಯ್ತಿ ನೀ ಎಷ್ಟೋ ಸಲ ಕಾಡಿದ್ರು ಏನಾದ್ರೂ ನಾನು ಅದನ್ನ ಮನಸ್ಸಿಗೆ ಹತ್ಕೊಂಡಿಲ್ಲ ಯಾಕಂದ್ರೆ ಅದು ಮೊದಲಿಂತೂ ಅದು ಕಾಮನ್ ಆಗಿಬಿಟ್ಟೈತೆ ಅದ್ರಾಗ ನಾವು ರಿಲೇಷನ್ ಆಗ್ತೀವಿ ನಾನು ಅದಕ್ಕೇನು ತಲೆಗೆ ಹಾಕೊಂಡಿರ್ತಾವ ಓ ಹೌದೇನಾ ಏನು ಗೆಟಪ್ ಎಲ್ಲ ಫುಲ್ ಚೇಂಜ್ ಆಗ್ಬಿಟ್ಟೈತಲ್ಲ ಚೇಂಜ್ ಅನ್ನಕ್ಕೇನಿಲ್ಲ ಇವರು ನಾ ಎಲ್ಲ ಮಗದ ಇದ್ದಂಗೆ ಇದ್ದೀನಿ ಬಟ್ ನಿನ್ನ ದೃಷ್ಟಿ ಏನದಲ್ಲ ಅದು ಈಗ ಚೇಂಜ್ ಆಗ್ಯದ ಅದಕ್ಕೆಲ್ಲಾನು ಚೇಂಜಸ್ ಅಂತ ಆಗ್ಬಿಟ್ಟು ಹಿಂಗೇನಾ ರುಕ್ಕೋ ಇಲ್ಲೇ ಇದೆ ಎಲ್ಲಿ ಬರ್ರಿ ಬರ್ರಿ ಅವ ಮತ್ತ ತಂಗಿ ರುಕ್ಕುಗ ಕಿತ್ತು ಕೊಟ್ಟು ಮದುವೆ ಮಾಡ್ಬೇಕಂತ ಮಾಡಿದ್ದಾರ ಮೊದ್ಲೇ ಮಾಡ್ಕೊಂಡೇನು ಅಪ್ಪ ನಿನಗ ಇಲ್ಲೇ ಸನಿ ಇರ್ತಾಳ ಮಾಡ್ಕೊಡಪ್ಪ ಮಾಡ್ಕೊಡಪ್ಪ ಅಂದ್ರು ಮದುವೆ ಮಾಡಿ ಕೊಟ್ಬಿಡು ಚಲೋ ಆತೈತಿ ರುಕು ನಿಮ್ಗೆ ಇಷ್ಟ ಆಯ್ತಲ್ಲ ಸರಿ ಹಂಗಾರ ಕಿತ್ತು ನೋಡಪ್ಪ ನನ್ನ ತಂಗಿಗೆ ನಿನ್ ಕೊಟ್ಟು ಮದುವೆ ಮಾಡ್ತೀನಿ ಅಕ್ಕಿಗೆ ಚಂದಾಗಿ ನೋಡ್ಕೋಬೇಕು ನೀನು ಅವ ಸ್ವಲ್ಪ ಅವರಿಬ್ರು ಮಾತಾಡ್ಕೊಂತಾರ ನಾವು ಹೋಗುಂಬ ಕಿತ್ತು ನಾ ಬರ್ತೀನಪ್ಪ ಹಳೆಯಾಗ ಹಳೆಯ ಬಾರಪ್ಪ ಬಾ ಹೋಗುಂಬ ಕೇಳಿಸ್ಕೊಳ್ಳಿ ಬಿಡು ಏನ್ ನಿಮ್ ಅಣ್ಣ ಏನ್ ಹುಲಿ ಗಿಲಿ ಕಟ್ಟನೇನು ಕಟ್ಟಿದ್ರ ತಗೊಂಡ್ ಬಂದ್ಬಿಡು ಅದೇ ವರದಕ್ಷಿಣಾಯಿ ಹುಲಿ ಹಾಲ್ಕೋಗು ಅಂತ ಇದ್ಬಿಡಮ್ಮ